ನಮಸ್ಕಾರ ಈ ವಿಡಿಯೋದಲ್ಲಿ ಆಟೋ ನೈನ್ ಎಮ್ ಎಮ್ ಒನ್ ಎ ಪಿಸ್ತೂಲ್ನ ಕುರಿತು ತಿಳಿಯೋಣ ಆಟೋ ನೈನ್ ಎಮ್ ಎಮ್ ಒನ್ ಎ ಪಿಸ್ತೂಲ್ ಒಂದು ರೀಕೈಲ್ ಆಪರೇಟೆಡ್ ಸೆಲ್ಫ್ ಲೋಡಿಂಗ್ ಸೆಮಿ ಆಟೋಮೆಟಿಕ್ ವೆಪನ್ ಆಗಿದ್ದು ಇದಕ್ಕೆ ನೈನ್ ಇಂಟು ನೈನ್ಟೀನ್ ಎಮ್ ಎಮ್ ಪ್ಯಾರಾಬೆಲಮ್ ಆಮಿನೇಷನ್ಸ್ಗಳನ್ನು ಬಳಸುತ್ತಾರೆ ರೈಫಲ್ ಫ್ಯಾಕ್ಟ್ರಿ ಇಶಾಪುರ್ನಲ್ಲಿ ಇದನ್ನು ತಯಾರಿಸಲಾಗುತ್ತದೆ ಭಾರತೀಯ ಸೇನೆ ಅರೆಸೇನಾಪಡೆ ಮತ್ತು ಪೊಲೀಸ್ ಘಟಕಗಳಲ್ಲಿನ ಅತಿ ಪ್ರಮುಖ ಸರ್ವಿಸ್ ಪಿಸ್ತೂಲ್ ಆದ ಇದನ್ನು ಭಾರತ ಮಾತ್ರವಲ್ಲದೆ ನೇಪಾಳ ಸೇನೆ ಸಹ ಬಳಸ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಅನ್ನು ವಿನ್ಯಾಸಗೊಳಿಸುವ ಆರಂಭಿಕ ಕೆಲಸಗಳು ಆರಂಭಗೊಂಡವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಆಯುಧದ ಮೊದಲ ಪ್ರೋಟೋಟೈಪ್ ತಯಾರಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನೈನ್ ಎಮ್ ಎಮ್ ಆಟೋ ಪಿಸ್ತೂಲ್ನ ಅಧಿಕ ಪ್ರಮಾಣದ ಉತ್ಪಾದನೆ ಆರಂಭಗೊಳ್ಳುವ ಜೊತೆಗೆ ಅದೇ ವರ್ಷ ಈ ಪಿಸ್ತೂಲ್ ಸೇವೆಗೆ ಸೇರ್ಪಡೆಗೊಂಡಿತು ಈ ಪಿಸ್ತೂಲ್ಗೆ ಐಒ ಎಫ್ ನೈನ್ ಎಮ್ ಎಮ್ ಪಿಸ್ತೂಲ್ ಎಂತಲೂ ಕರೆಯುತ್ತಾರೆ ಇದು ಬ್ರೌನಿಂಗ್ ಹೈ ಪವರ್ ಪಿಸ್ತೂಲ್ನ ಲೈಸೆನ್ಸ್ಡ್ ಕಾಪಿ ಆಗಿದೆ ಇದು ಸಹ ಬ್ರೌನಿಂಗ್ ಪಿಸ್ತೂಲ್ನ ರೀತಿಯೇ ಹದಿಮೂರು ರೌಂಡ್ಸ್ಗಳ ಮ್ಯಾಗ್ಜಿನ್ ಕೆಪಾಸಿಟಿಯನ್ನು ಹೊಂದಿದೆ ಈಗ ನೈನ್ ಎಮ್ ಎಮ್ ಆಟೋ ಪಿಸ್ತೂಲ್ಗೆ ಸ್ಫೂರ್ತಿಯಾದ ಬ್ರೌನಿಂಗ್ ಪವರ್ ಪಿಸ್ತೂಲ್ನ ಬಗ್ಗೆ ತಿಳಿಯೋಣ ಬನ್ನಿ ಎಮ್ ನೈನ್ಟೀನ್ ಲೆವೆನ್ ಮತ್ತು ವಾಲ್ಟರ್ ಪಿ ಪಿ ಪಿಸ್ತೂಲ್ಗಳ ಜೊತೆ ಜೊತೆಗೆ ಜಗತ್ತಿನಾದ್ಯಂತ ವ್ಯಾಪಕವಾಗಿ ಬಳಕೆಯಾಗುತ್ತಿರುವ ಯಶಸ್ವಿ ಮಿಲಿಟರಿ ಪಿಸ್ತೂಲ್ ಎಂದರೆ ಬ್ರೌನಿಂಗ್ ಪವರ್ ಪಿಸ್ತೂಲ್ ಆಗಿದೆ ಫ್ರೆಂಚ್ ಸೇನೆಯು ಬ್ರೌನಿಂಗ್ಸ್ ಎಮ್ ನೈನ್ಟೀನ್ ಲೆವೆನ್ ಪಿಸ್ತೂಲ್ನ ವೈಶಿಷ್ಟ್ಯತೆಯ ಬಗ್ಗೆ ಅತೀವ ಆಸಕ್ತಿಯನ್ನು ಹೊಂದಿದ್ದು ಆದರೆ ಬ್ರೌನಿಂಗ್ರವರು ಆ ವೆಪನ್ನ ಹಕ್ಕುಗಳನ್ನು ಕೋರ್ಟ್ ಕಂಪನಿಗೆ ಮಾರಿದ್ದರಿಂದ ಫ್ರೆಂಚ್ ಸೇನೆಯ ಅಗತ್ಯತೆಗಳಿಗೆ ತಕ್ಕಂತೆ ಹೊಸದಾದ ಆಯುಧವೊಂದರ ವಿನ್ಯಾಸಕ್ಕೆ ಜಾನ್ ಬ್ರೌನಿಂಗ್ರವರು ಮುಂದಾದರು ಅವರು ಎಂ ನೈನ್ಟೀನ್ ಲೆವೆನ್ನ ಆಯುಧದ ಮೂಲ ಮಾದರಿಯನ್ನಿಟ್ಟುಕೊಂಡು ಒಂದಷ್ಟು ಬದಲಾವಣೆಗಳನ್ನು ತಂದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಐ ಪವರ್ ಪಿಸ್ತೂಲನ್ನು ರೂಪಿಸಿದರು ಜಾನ್ ಬ್ರೌನಿಂಗ್ರವರು ವಿನ್ಯಾಸಗೊಳಿಸಿದ ಕೊನೆ ಆಯುಧವೂ ಸಹ ಇದಾಗಿತ್ತು ಅವರ ಮರಣದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಐ ಪವರ್ ಪಿಸ್ತೂಲ್ಗೆ ಯು ಎಸ್ ಎದಲ್ಲಿ ಪೇಟೆಂಟ್ ಪಡೆಯಲಾಯಿತು ಈ ವಿನ್ಯಾಸದ ಹಕ್ಕುಗಳು ಬೆಲ್ಜಿಯಂನ ಫ್ಯಾಬ್ರಿಕ್ ನ್ಯಾಷನಲೆ ಕಂಪನಿಯ ವಶವಾದ ನಂತರ ಡಿ ಜೆ ಸೇವ್ರವರು ಈ ಆಯುಧದ ಮೇಲೆ ಮತ್ತೊಂದಿಷ್ಟು ಕೆಲಸವನ್ನು ಮಾಡಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಪವರ್ ಪಿಸ್ತೂಲ್ಗೆ ಅಂತಿಮ ರೂಪು ನೀಡಿ ಉತ್ಪಾದನೆಗೆ ಸಿದ್ಧಪಡಿಸಿದರು ಮತ್ತು ಅದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬೆಲ್ಜಿಯಂ ಸೇನೆಯಿಂದ ಅಳವಡಿಸಲ್ಪಟ್ಟಿತು ಇದು ಅತಿ ಶೀಘ್ರದಲ್ಲೇ ಬೆಲ್ಜಿಯಂ ಪೊಲೀಸ್ ಯುನೈಟೆಡ್ ಕಿಂಗ್ಡಮ್ ಆಸ್ಟ್ರೇಲಿಯಾ ಕೆನಡಾ ದೇಶಗಳು ಸೇರಿದಂತೆ ಹಲವಾರು ರಾಷ್ಟ್ರಗಳು ಬ್ರೌನಿಂಗ್ ಐಪವರ್ ವೆಪನ್ ಅನ್ನು ಅಳವಡಿಸಿಕೊಂಡವು ಇಂದು ಒಂದು ಮಿಲಿಯನ್ಗೂ ಅಧಿಕ ಐ ಪವರ್ ವೆಪನ್ಗಳು ಉತ್ಪಾದಿಸಲ್ಪಟ್ಟಿದ್ದು ಫ್ಯಾಬ್ರಿಕ್ ನ್ಯಾಷನಲ್ ಎ ಕಂಪನಿ ಇಂದಿಗೂ ಸಹ ಸುಧಾರಿತ ಐ ಪವರ್ ಪಿಸ್ತೂಲ್ಗಳನ್ನು ಉತ್ಪಾದಿಸುತ್ತಿದೆ ಬ್ರೌನಿಂಗ್ ಐ ಪವರ್ ಪಿಸ್ತೂಲ್ಗೆ ಐ ಪವರ್ ಹೆಚ್ ಪಿ ಎಚ್ ಪಿ ತರ್ಟಿ ಫೈವ್ ಜಿ ಪಿ ತರ್ಟಿ ಫೈವ್ ಎಫ್ ಎನ್ ಎಚ್ ಪಿ ಅಂತಲೂ ಕರೆಯುತ್ತಾರೆ ಐ ಪವರ್ ಇಂದು ಜಗತ್ತಿನ ತೊಂಬತ್ತಕ್ಕೂ ಅಧಿಕ ರಾಷ್ಟ್ರಗಳ ಸೇನೆ ಮತ್ತು ಪೊಲೀಸ್ ಪಡೆಗಳಲ್ಲಿ ಬಳಕೆಯಾಗುತ್ತಿರುವ ಆಯುಧವಾಗಿದೆ ಭಾರತ ಸೇರಿದಂತೆ ಅರ್ಜೆಂಟೈನಾ ಕೆನಡಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಅನೇಕ ರಾಷ್ಟ್ರಗಳು ಇದರ ಲೈಸೆನ್ಸ್ಡ್ ಕಾಪಿಯನ್ನು ಉತ್ಪಾದಿಸುತ್ತಿದ್ದರೆ ಚೀನಾ ಹಂಗೇರಿ ಮತ್ತು ಇತರೆ ರಾಷ್ಟ್ರಗಳು ಇದರ ಅನ್ಲೈಸನ್ಸ್ಡ್ ಕಾಪಿಯನ್ನು ಉತ್ಪಾದಿಸುತ್ತಿವೆ ಬ್ರೌನಿಂಗ್ ಐ ಪವರ್ ಇದುವರೆಗೂ ತಯಾರಿಸಿದ ಅತ್ಯಂತ ಪ್ರಭಾವಶಾಲಿ ಪಿಸ್ತೂಲ್ ಆಗಿದ್ದು ಇದರ ವಿನ್ಯಾಸವು ಹಲವಾರು ಕಾಪಿ ಮತ್ತು ಕ್ಲೋನ್ಗಳಿಗೆ ಪ್ರೇರಣೆಯಾಗಿದೆ ಇಂದಿನ ಹಲವಾರು ಆಧುನಿಕ ಪಿಸ್ತೂಲ್ಗಳು ಸಹ ಬ್ರೌನಿಂಗ್ ಪಿಸ್ತೂಲ್ನ ಹಲವಾರು ಗುಣಲಕ್ಷಣಗಳನ್ನು ಆಧಾರವಾಗಿಟ್ಟುಕೊಂಡು ನಿರ್ಮಿತವಾಗುತ್ತಿವೆ ಸೇನೆಗಾಗಿ ರೂಪಿತವಾದ ಆರಂಭಿಕ ಮೂಲ ಮಾದರಿಯು ನೈನ್ ಇಂಟು ನೈನ್ಟೀನ್ ಎಮ್ ಎಮ್ ರೌಂಡ್ಸನ್ನು ಬಳಸುತ್ತಿತ್ತು ಕಾಲಕ್ರಮೇಣ ಇದರಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಇಂಟು ಟ್ವೆಂಟಿ ಒನ್ ಎಮ್ ಎಮ್ ಪಾರ್ಟಿ ಆ್ಯಂಡ್ ಡಬ್ಲ್ಯೂ ಆಮ್ನೇಷನ್ಸ್ಗಳು ಸಹ ಬಳಕೆಗೆ ಬಂದವು ಎಸ್ ಎಲ್ ಆರ್ ರೈಫಲ್ನ ನಿರ್ಮಾತೃವಾದಂತಹ ಡಿ ಜೆ ಸೇವ್ರವರೇ ಈ ಆಯುಧದ ಮ್ಯಾಗ್ಜೀನನ್ನು ವಿನ್ಯಾಸಗೊಳಿಸಿದ್ದು ಇದು ಹದಿಮೂರು ರೌಂಡ್ಸ್ಗಳ ಕೆಪಾಸಿಟಿಯನ್ನು ಹೊಂದಿರುತ್ತದೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿನ ಆ ಸಮಕಾಲೀನ ಪಿಸ್ತೂಲ್ಗಳಲ್ಲಿದ್ದ ಮ್ಯಾಗ್ಜಿನ್ ಕೆಪಾಸಿಟಿಗಿಂತ ಈ ಆಯುಧದ ಮ್ಯಾಗ್ಜಿನ್ ಕೆಪಾಸಿಟಿ ದುಪ್ಪಟ್ಟಾದ ಕಾರಣದಿಂದ ಇದಕ್ಕೆ ಐ ಪವರ್ ಎಂಬ ಹೆಸರು ಬಂತು ಗ್ಲಾಕ್ ಸೆವೆಂಟೀನ್ ಆಧುನಿಕ ವಾರ್ ಪಿಸ್ತೂಲ್ಗಳಿಂದಾಗಿ ಐ ಪವರ್ ಪಿಸ್ತೂಲ್ಗಳು ಸವಾಲನ್ನು ಎದುರಿಸಬೇಕಾಗಿದೆ ಇದಿಷ್ಟು ನೈನ್ ಎಮ್ ಎಮ್ ಆಟೋ ಪಿಸ್ತೂಲ್ ಒನ್ ಎ ಕುರಿತ ಕಿರು ಮಾಹಿತಿ ಧನ್ಯವಾದಗಳು